ಹಾಸನ ಜಿಲ್ಲೆ ಗ್ರೀನ್ ಝೋನ್ ಆಗಿರೋದ್ರಿಂದ ಇಂದಿನಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇಡೀ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಲಾಗಿದ್ದು, ಇಷ್ಟು ದಿನಗಳ ಕಾಲ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಇದೀಗ ಹೆಚ್ಚುವರಿಯಾಗಿ ಮಧ್ಯಾಹ್ನ 2 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಅಶೋಕ್ ಮಾಡಿರುವ ವಾಕ್ ಥ್ರೂ ಏಲಿದೆ ನೋಡಿ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ ಗ್ರೀನ್ ಝೋನ್ ಆಗಿ ಉಳಿಸಿಕೊಂಡಿದೆ. ಅದರ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆದರೆ ಇಂದಿನಿಂದ ಇನ್ನು ಲಾಕ್ಡೌನ್ ಮುಗಿಯುವಂಥವರೆಗೂ ಕೂಡ ಒಂದು ದಿನ ಬಿಟ್ಟು ಒಂದು ದಿನ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ಕೊಟ್ಟಿದೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ತೆರೆಯಬಹುದು. ನನಗೆ ಹಾಸನದ BM ರಸ್ತೆಯಲ್ಲಿದೆ, ನಾನು ಎಡಭಾಗ ನೋಡ್ಬೋದು. ಇಲ್ಲಿ ಪೊಲೀಸರು ಕೂಡ ಈಗಾಗಲೇ ಬ್ಯಾರಿಕೇಡ್ ಅನ್ನು ಹಾಕಿಕೊಂಡು ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ತೀವ್ರವಾಗಿ ತಪಾಸಣೆ ಮಾಡ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಅಗತ್ಯ ಸೇವೆಗೆ ಹೋಗುವಂಥವ್ರನ್ನ ಬಿಟ್ಟು ಬೇರೆ ಎಲ್ಲ ವಾಹನಗಳು ಕೂಡ ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಮಂಗಳೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ, ಮಂಗಳೂರು ಮತ್ತು ಮಂಗಳೂರಿನಿಂದ ಜೊತೆಗೆ ಬೆಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು. ಜೊತೆಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಿದ್ದೀರಾ ಅಥವಾ ಸುಮ್ಮನೆ ಓಡಾಡ್ತಿದ್ದೀರಾ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಪೊಲೀಸರು ಇಲ್ಲಿ ತಪಾಸಣೆಗೊಳ್ಳುವ ಎಲ್ಲ ವಾಹನಗಳನ್ನು ಕೂಡ ತಪಾಸಣೆ ಒಳಪಡಿಸಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳನ್ನು ಖರೀದಿಯನ್ನು ಮಾಡಲಿಕ್ಕೆ ಹಾಸನ ಜಿಲ್ಲಾಡಳಿತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆದರೆ ಗ್ರೀನ್ ಝೋನ್ ಆದ್ದರಿಂದ ಜೊತೆಗೆ ನಮಗೆ ಸಮಯ ಸಾಕಾಗಿಲ್ಲ, 2 ಗಂಟೆ ತನಕ ಅನ್ನುವಂಥದ್ದನ್ನ ಆಲೋಚಿಸೇನು ಸಾರ್ವಜನಿಕರ ಕೂಗಾಗಿತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂತಿರುವಂಥದ್ದು. ಆದ್ದರಿಂದ ಸಾರ್ವಜನಿಕರು ಇಲ್ಲಿ ಹೋರಾಟ ಸಂಚಾರವನ್ನು ಮಾಡ್ತಿದ್ದಾರೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ. ಜೊತೆಗೆ ಇಲ್ಲಿ ಟೆಂಪೋಗಳಲ್ಲೂ ಕೂಡ ಅಗತ್ಯ ವಸ್ತುಗಳನ್ನು ವೆಜಿಟೇಬಲ್ಸ್ನ ತೆಗೆದುಕೊಂಡು ಹೋಗ್ತಿರುವಂಥ ದೃಶ್ಯವನ್ನು ನಾವಿಲ್ಲಿ ಕೂಡ ಗಮನಿಸ್ಬೋದು. ಏನು ಅಗತ್ಯ ವಸ್ತುಗಳನ್ನು ಕೊಂಡೊಯ್ತಿದ್ದಾರೆ. ಜೊತೆಗೆ ನಗರದಿಂದ ಹೊರಭಾಗ ಮತ್ತು ನಗರದಿಂದ ಒಳಭಾಗಕ್ಕೆ ಬರುವಂಥ ಎಲ್ಲ ವಾಹನಗಳನ್ನು ಕೂಡ ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅದರ ಹಿನ್ನೆಲೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂಥ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ ಗ್ರೀನ್ ಝೋನ್ ಆಗಿದೆ. ಯಾವುದೇ ಕಾರಣ ಸೋಂಕು ಪಾಸಿಟಿವ್ ಬಂದಿಲ್ಲ. ಆದರೆ ಜಿಲ್ಲಾಡಳಿತ ಇಂದಿನಿಂದ ಇನ್ನು ಲಾಕ್ಡೌನ್ ಮುಗಿಯವರೆಗೂ ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಕ್ಯಾಮ್ರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ.